ಇಂದು ನಾವು ಜಗತ್ತಿನಲ್ಲಿಯೇ ಅತಿ ಸುಲಭವಾದ ಹಾಗೂ ಅತಿ ಪುರಾತನವಾಗಿರುವ ಪಿನ್ ಹೋಲ್ ಕ್ಯಾಮೆರಾದ ಪ್ರಯೋಗವನ್ನು ಮಾಡುವವರಿದ್ದೇವೆ. ಇದಕ್ಕಾಗಿ ಒಂದು ರಟ್ಟಿನ ಡಬ್ಬಿ, ಸೂಜಿ, ಬಟರ್ ಪೇಪರು, ಕಪ್ಪು ಕಾಗದ, ಮೇಣಬತ್ತಿ ಹಾಗೂ ಗಡ್ಡೆ ಪೆಟ್ಟಿಗೆಗಳು ಬೇಕಾಗುವು. ಈ ಬರಿದಾದ ಡಬ್ಬಿಯ ಮೇಲಿನ ಮುಚ್ಚಳಿಕೆಯಲ್ಲಿ ಒಂದು ಆಯತಾಕಾರದ ಕಿಂಡಿಯನ್ನು ಕತ್ತರಿಸಿ ಬೇರ್ಪಡಿಸಿ. ಇದು ನಮ್ಮ ಕ್ಯಾಮೆರಾದ ಪಡದೆಯಂತೆ ಕೆಲಸ ಮಾಡುವುದು. ಇದರ ಮೇಲೆ ಸ್ವಲ್ಪ ಪಾರದರ್ಶಕವಿರುವ ಬಟರ್ ಪೇಪರನ್ನು ಅಂಟಿಸಿ. ಕಾಗದವು ಎಲ್ಲಿಯೂ ಮುದ್ದೆಯಾಗದಂತೆ ಎಚ್ಚರ ವಹಿಸಿರಿ. ಎರಡೂ ಬದಿಯನ್ನು ನೋಡಿ. ಇದಕ್ಕೆ ಗ್ಲೂ ಹಚ್ಚಿ ಅದರ ಮೇಲೆ ಅದನ್ನು ಅಂಟಿಸಿ. ಈಗ ಈ ಡಬ್ಬೆಯ ಯಾವುದೇ ಬದಿಯಿಂದಲೂ ಪ್ರಕಾಶ ಹೋಗದಂತೆ ಸುತ್ತಲೆಲ್ಲ ಕಪ್ಪು ಕಾಗದವನ್ನು ಸುತ್ತಿಸಿ ಅಂಟಿಸಿ. ಕಪ್ಪು ಕಾಗದದಿಂದ ನೀವು ಅಂಟಿಸಿದರೆ ಅದರಲ್ಲಿ ಪ್ರಕಾಶವು ಹೋಗಲಾರದು. ಈ ರೀತಿಯಾಗಿ ಈ ನಮ್ಮ ಕ್ಯಾಮೆರಾ ತಯಾರಾಯಿತು. ಈ ಪೆಟ್ಟಿಗೆ ಹೀಗೆ ಕಾಣುವುದು. ಇದರಲ್ಲಿ ಪ್ರಕಾಶ ಕಿರಣಗಳು ಪ್ರವೇಶಿಸಲಾರವು. ಡಬ್ಬಿಯ ಹಿಂಭಾಗದಲ್ಲಿ ಮಧ್ಯದಲ್ಲಿ ಸೂಜಿಯಿಂದ ಒಂದು ಛಿದ್ರ ಮಾಡಿ. ಈ ಛಿದ್ರದ ರೇಷೆಯ ಎದುರಿಗೆ ಮೇಣಬತ್ತಿಯ ಪ್ರಕಾಶ ಬರುವಂತೆ ಅದನ್ನಿಟ್ಟು ಮೇಣಬತ್ತಿಯನ್ನು ಬೆಳಗಿಸಿ. ಛಿದ್ರದ ಹಾಗೂ ಪ್ರಕಾಶದ ರೇಷೆ ಒಂದೇ ಇರಲಿ. ಎರಡನೇ ಬದಿಯಿಂದ ಸ್ಕ್ರೀನ್ ಮೇಲೆ ನೋಡಿದಾಗ ಮೇಣಬತ್ತಿಯು ಪ್ರಕಾಶ ಕಾಣುವುದು. ಆದರೆ ಈ ಮೇಣಬತ್ತಿಯು ತಿರುಮುರುವಾದಂತೆ ಕಾಣುವುದು. ತಲೆ ಕೆಳಗೆ, ಕಾಲು ಮೇಲೆ. ಇದು ಹೇಗೆ ಸಾಧ್ಯ ಎಂಬುದನ್ನು ನಾವು ಈ ಪ್ರಕಾಶ ಕಿರಣದ ಚಿತ್ರದಿಂದ ನೋಡಬಹುದು. ಗಿಡದ ತಲೆ ಕೆಳಗಿದೆ ಹಾಗೂ ಬುಡವು ಮೇಲೆ ಕಾಣುವುದು. ಈಗ ಈ ಛಿದ್ರ ಸುತ್ತಲೂ ಇನ್ನೂ ನಾಲ್ಕು ಛಿದ್ರಗಳನ್ನು ಮಾಡಿ. ಎದುರಿದ ಸ್ಕ್ರೀನ್ ಮೇಲೆ ನೋಡಿದಾಗ ಅಲ್ಲಿ ನಾಲ್ಕು ಪ್ರತಿಮೆಗಳು ಅಂತ ಕಾಣುವು. ಮೇಣಬತ್ತಿ ಒಂದೇ ಇದ್ದರೂ ನಾಲ್ಕು ಪ್ರತಿಮೆಗಳು ಕಾಣುವು. ಈಗ ನಾವು ಒಂಬತ್ತು ಛಿದ್ರ ಮಾಡಿದಾಗ ಒಂಬತ್ತು ಪ್ರತಿಮೆಗಳು ದೊರೆಯುವು. ನೀವು ಕೂಡ ಮನೆಯಲ್ಲಿಯೇ ಇಂತಹ ಪಿನ್ ಹೋಲ್ ಕ್ಯಾಮೆರಾವನ್ನು ನೀವು ಮಾಡಬಹುದು. ಇವು ಇಲ್ಲಿ ಒಂಬತ್ತು ಪ್ರತಿಮೆಗಳು ನಿಮಗೆ ಕಾಣುತ್ತಲಿವೆ.